हाय फ्रेंड्स नमस्कार एल्लरिगे नम्म यूट्यूब चैनल सिविल सुधीर एल्लरिगू स्वागत। सो इवत्तिन वीडियो तुम्बा इंपार्टेंट इदे। एनंद्रे तुम्बा स्टूडेंट्स केळ्ता इद्रु सर एसएससी मत्ते आरआरबी जेई बग्गे ओंदु विडियो माडि सर अंत हेळ्ता इद्रु। सो याकेंद्रे तुम्बा जन गोत्तिल्ल याव याव ತರ ಏನೇನ್ ಡೀಟೇಲ್ಸ್ ಇದೆ, ಸ್ವಲ್ಪ ಗೊತ್ತಿದೆ ಸ್ವಲ್ಪ ಗೊತ್ತಿಲ್ಲ। सो ಎಲ್ಲ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದೀನಿ। सो ಈ ವಿಡಿಯೋ ಕಂಪ್ಲೀಟ್ಲಿ ಡೆಡಿಕೇಟೆಡ್ टू एसएससी जेई एंड आरआरबी जेई। इदरल्ली नीवु एनेनु नोड्तीरा अंतंद्रे ई विडियोल्ली एग्जाम पैटर्न एनिदे, क्वालिफिकेशन, सैलरी, वैकेंसी, डिपार्टमेंट, वर्क लोकेशन इदर बग्गे एल्ल नीवु नोड्तीरा इवत्तु। सो एल्ल निमगे डीटेल आगि नानु एक्सप्लेन माड्तीनि शॉर्ट टाइम अल्ली। सो यू आर फर्स्ट विजिटिंग टू आवर यूट्यूब चैनल, मेक श्योर दैट यू ऑलरेडी सब्सक्राइब बटन मेले क्लिक माडि। मत्ते नम्म टेलीग्राम चैनल लिंक डिस्क्रिप्शन बॉक्स अल्लि इदे, नीवु जॉइन ಆಗಬಹುದು। ಸರಿನಾ ಫ್ರೆಂಡ್ಸ್? सो स्टार्ट ಮಾಡೋಣ ಇವತ್ತಿನ ವಿಡಿಯೋ। सो ಅದೇನಂತಂದ್ರೆ एसएससी जेई मत्ते आरआरबी जेई ऐन डिफरेंस इदे अदर बग्गे नोडोण। सो नीवु नोडबहुदु निम्म स्क्रीन मेले काणुस्ता इदे आयता। ओंदु निमिष ओके। सो एसएससी जेई अंद्रे स्टाफ सेलेक्शन कमीशन अंत अंतारे, राइट? एसएससी अंद्रे स्टाफ सेलेक्शन कमीशन, आरआरबी अंद्रे रेलवे रिक्रूटमेंट बोर्ड। एरडूरदु जूनियर इंजीनियर एग्जाम्स ना कंडक्ट माड्तारे। कंडक्ट यार कंडक्ट माड्तारे? एग्जाम हेल्ड बाय एसएससी स्टाफ सेलेक्शन कमीशन अवरे हेल्ड माड्तारे। आरआरबी अवरे हेल्ड माड्तारे, ಗೊತ್ತಾಯ್ತಾ? सो ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಯಾರು ಎಕ್ಸಾಮ್ ಹೆಲ್ಡ್ ಮಾಡ್ತಾರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪ್ರಿಪರೇಷನ್ ಮಾಡೋಕೆ ಈಜಿ ಆಗುತ್ತೆ। सो एसएससी ने हेल्ड ಮಾಡುತ್ತೆ, ಅದಾದ್ಮೇಲೆ ಇದು ಆರ್ಆರ್ಬಿ ಹೆಲ್ಡ್ ಮಾಡುತ್ತೆ। सो एज ಏನಿರುತ್ತೆ एसएससी जेई ಗೆ एज ಏನಿದೆ ಅಂತಂದ್ರೆ 18 to 32 ಇಯರ್ಸ್ ಇದೆ, 18 to 32 ಇಯರ್ಸ್ ಇದೆ। ಅದಾದ್ಮೇಲೆ ಏಜ್ ಆರ್ಆರ್ಬಿ जेई ಯಲ್ಲಿ 18 to 33 ಇಯರ್ಸ್ ಇದೆ, ರೈಟ್? सो ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆಂದ್ರೆ ಸ್ವಲ್ಪ ಜನಕ್ಕೆ ಏಜ್ ಮ್ಯಾಟರ್ಸ್ ಆಗುತ್ತೆ ಆಯ್ತಾ, ಏಜ್ ಮೇಲೆ ಡಿಪೆಂಡ್ ಇರುತ್ತೆ। ಅದಕ್ಕೆ एज लास्ट 32 ಅದು ರಿಲ್ಯಾಕ್ಸೇಷನ್ ಇದೆ, ಅದರ ಬಗ್ಗೆ ನೀವು ನೋಡ್ಕೋಬಹುದು, ನೋಟಿಫಿಕೇಶನ್ ಅಲ್ಲಿ ಬರುತ್ತೆ। ಬಟ್ ಈ ರೇಂಜ್ ಅಲ್ಲಿ ನಿಮ್ಮ ಏಜ್ ಇದ್ರೆ ನೀವು ಅಪ್ಲೈ ಮಾಡಬಹುದು ಆಯ್ತಾ। ಆರ್ಆರ್ಬಿ ಜೆಇ ಅವರು ನೋಡಿ ಒಂದು ವರ್ಷ ಜಾಸ್ತಿ ಕೊಡ್ತಾ ಇದ್ದಾರೆ, 33 ಇಯರ್ಸ್ ವರೆಗೂ ನಿಮಗೆ ಅವರು ಚಾನ್ಸ್ ಕೊಡ್ತಾ ಇದ್ದಾರೆ, ಗೊತ್ತಾಯ್ತಾ? ಸೋ ಎಸ್ಎಸ್ಸಿ ಜೆಇ ಗಿಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತೆ ಆರ್ಆರ್ಬಿ ಜೆಇ ಇದು ಡಿಫರೆನ್ಸ್ ಏನು ಇಲ್ಲ, ಆಲ್ಮೋಸ್ಟ್ ಸೇಮ್ ಇದ್ದಂಗೆ ಇರುತ್ತೆ। ಬಟ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಚೇಂಜ್ ಇದೆ। ಸೋ ಈಗ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೀವು ನೋಡಬಹುದು। सो ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಫಸ್ಟ್ ಪ್ರಿಲಿಮ್ಸ್ ಇರುತ್ತೆ, ಆಮೇಲೆ ಮೇನ್ಸ್ ಇರುತ್ತೆ ಎಸ್ಎಸ್ಸಿ ಜೆಇ ಗೆ। सो ಪ್ರಿಲಿಮ್ಸ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ। सो ಇದು ಏನಿರುತ್ತೆ ಗೊತ್ತಾ, ಇದನ್ನ ನಾನು ಇಲ್ಲಿ ಬರೀತೀನಿ, ಟೆಕ್ನಿಕಲ್ ಇರುತ್ತೆ, ಆಮೇಲೆ ನಾನ್ ಟೆಕ್ ಇರುತ್ತೆ। ನಾನ್ ಟೆಕ್ ನಾನು ಬರೀತೀನಿ, ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ। सो ಎಸ್ಎಸ್ಸಿ ಜೆಇ ಪ್ರಿಲಿಮ್ಸ್ ಅಂತ ಅಂತೀವಿ ನೋಡಿ, ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಎಂಸಿಕ್ಯೂ ಸೀರೀಸ್। सो ಟೆಕ್ ಮತ್ತೆ ನಾನ್ ಟೆಕ್ ಇರುತ್ತೆ। ಟೆಕ್ ಬಂದ್ಬಿಟ್ಟು ಅಂದ್ರೆ ಟೆಕ್ನಿಕಲ್ ಬಂದ್ಬಿಟ್ಟು 100 ಮಾರ್ಕ್ಸ್ ಇಂದ ಇರುತ್ತೆ, ಇಲ್ಲಿ ಬರೀತೀನಿ ನೋಡಿ। ಟೆಕ್ನಿಕಲ್ ಬಂದ್ಬಿಟ್ಟು ಎಸ್ಎಸ್ಸಿ ಜೆಇ ಇದು ಎಷ್ಟಿರುತ್ತೆ ಅಂದ್ರೆ 100, ಯಾವುದು ಟೆಕ್ನಿಕಲ್ 100 ಕ್ವೆಶ್ಚನ್ ಇರುತ್ತೆ, ಆಮೇಲೆ ನಾನ್ ಟೆಕ್ 100 ಕ್ವೆಶ್ಚನ್ ಇರುತ್ತೆ, ಗೊತ್ತಾಯ್ತಾ? ಸೊ ಟೋಟಲ್ ಎಷ್ಟಿರುತ್ತೆ ಅಂದ್ರೆ 200 ಮಾರ್ಕ್ಸ್ ಇರುತ್ತೆ ಇದು, ಗೊತ್ತಾಯ್ತಾ? ಸೊ 200 ಮಾರ್ಕ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ। ಮೇನ್ಸ್ ಸಬ್ಜೆಕ್ಟಿವ್ ಇರುತ್ತೆ। ಮೇನ್ಸ್ ಸಬ್ಜೆಕ್ಟಿವ್ ಅಂದ್ರೆ ಏನು ಗೊತ್ತಾ, ನೀವು ಯಾವ ತರ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ದಿರ್ತೀರಾ, ನೀವು ನಿಮ್ಮ ಏನಂತಾರೆ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾದಲ್ಲಿ ಏನ್ ಬರ್ದಿರ್ತಿರಲ್ಲ, ಸೊ ಅದರದು, ಸೊ ಅದೇ ಸೇಮ್ ಅದೇ ತರ, ರೈಟ್? ಅದೇ ತರ ಏನಂತಂದ್ರೆ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಕ್ವಶನ್ಸ್ ಕೊಡ್ತಾರೆ, ನೀವು ಆನ್ಸರ್ ಬರೀಬೇಕಾಗುತ್ತೆ। ಅದು ಯಾವ್ದು ಹೇಳಿ, ಮೇನ್ಸ್ ಅಲ್ಲಿ ಎಸ್ಎಸ್ಸಿ ಜೆಇ ಇರುತ್ತೆ, ಅದು 300 ಮಾರ್ಕ್ಸ್ ಇರುತ್ತೆ, ರೈಟ್? ಸೊ ಪ್ರಿಲಿಮ್ಸ್ ಎಷ್ಟು ಮಾರ್ಕ್ಸ್ ಹೇಳಿ, ಪ್ರಿಲಿಮ್ಸ್ ಬಂದ್ಬಿಟ್ಟು 200 ಮಾರ್ಕ್ಸ್ ಇದಾಯ್ತು ಎಸ್ಎಸ್ಸಿ ಜೆಇ, ಅದಾದ್ಮೇಲೆ ಮೇನ್ಸ್ ಬಂದ್ಬಿಟ್ಟು 300 ಮಾರ್ಕ್ಸ್ ಇರುತ್ತೆ। ಸೊ ಟೋಟಲ್ ಎಷ್ಟಾಯ್ತು, 500 ಮಾರ್ಕ್ಸ್ ಆಯ್ತು। ಸೊ 500 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಟೋಟಲ್ 500 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಗೊತ್ತಾಯ್ತಾ? ಸೊ ಇದನ್ನ ನೀವು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಅದಕ್ಕೆ ಇದನ್ನು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರೋದು। ಅದೇ ಬಂದ್ಬಿಟ್ಟು ಆರ್ಆರ್ಬಿ ಜೆಇ ಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂದ್ರೆ ಅವರು ಅದನ್ನ CBT 1 ಅಂಡ್ CBT 2 ಅಂತ ಬರೀತಾರೆ, CBT 1 ಆಯ್ತಾ। CBT 1 ಅಲ್ಲಿ ಏನಿರುತ್ತೆ, ನಾನ್ ಟೆಕ್ನಿಕಲ್ ಇರುತ್ತೆ, ನಾನ್ ಟೆಕ್ ಆಯ್ತಾ 100 ಕ್ವಶನ್ಸ್ ಇರುತ್ತೆ, ನಾನ್ ಟೆಕ್ ಆಲ್ರೆಡಿ ಆಗಿದೆ। ಸೊ 100 ಕ್ವಶನ್ಸ್ ಅಲ್ಲಿ 4 ಚಾಪ್ಟರ್ ನ ಅದರಲ್ಲಿ ಡಿವೈಡ್ ಮಾಡಿರ್ತಾರೆ ಆಯ್ತಾ। ಇಂಗ್ಲಿಷ್ ಇರುತ್ತೆ, ಜನರಲ್ ಇಂಗ್ಲಿಷು, ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಅದಾದ್ಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ, ಗೊತ್ತಾಯ್ತಾ? ಇವು 4 ಸಬ್ಜೆಕ್ಟ್ ಇರುತ್ತೆ, 4 ಸಬ್ಜೆಕ್ಟ್ 20-25 ಕ್ವಶನ್ ಇರುತ್ತೆ, 25-25 ಮತ್ತೆ 25 ಕ್ವಶನ್, 100 ಕ್ವಶನ್ ಆಯ್ತು। ಸೊ ಇದ್ರದ್ದು 1 hour ಡ್ಯೂರೇಷನ್ ಇರುತ್ತೆ, ಎಕ್ಸಾಮ್ಸ್ ಡ್ಯೂರೇಷನ್ 1 hour, ಇದ್ರದ್ದು ಎಕ್ಸಾಮ್ ಡ್ಯೂರೇಷನ್ 2 hours ಇರುತ್ತೆ, 200 ಮಾರ್ಕ್ಸ್ಗೆ, ಗೊತ್ತಾಯ್ತಾ ಯಾವುದು SSC JE prelims exam ಗೆ 2 hours ಇರುತ್ತೆ ರೈಟ್ ಸೋ ಅರ್ಥ ಆಯ್ತಲ್ಲ CBT 1 RRB JE ಇಲ್ಲಿ ನಾನ್ ಟೆಕ್ನಿಕಲ್ ಇರುತ್ತೆ ಟೆಕ್ನಿಕಲ್ ಇರೋದಿಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ತುಂಬಾ ಜನ ಸ್ವಲ್ಪ ಟೆಕ್ನಿಕಲ್ ಆಗಿ ಇಲ್ಲಿ ಚೆನ್ನಾಗಿರ್ತಾರೆ ಬಟ್ ಸ್ವಲ್ಪ ಈ ಜನರಲ್ ಸ್ಟಡೀಸ್ ಅಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿರೋದಿಲ್ಲ ಸೋ ಅವರಿಗೆ ಏನಾಗುತ್ತೆ RRB JE ನೀವು CBT 2 ನಿಮಗೆ ಆರಾಮಾಗಿ ಕ್ಲಿಯರ್ ಆಗಬಹುದು ಬಟ್ CBT 1 ನೀವು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ನೀವು ಮಿಸ್ ಮಾಡ್ಕೊತೀರಾ ಸೋ ಇದೇ ಮೇನ್ ಪ್ರಾಬ್ಲಮ್ RRB ಅಲ್ಲಿ ಇದೆ ಬಟ್ ಅದನ್ನು ಚೇಂಜ್ ಮಾಡಿ ಅಂತ ತುಂಬಾ ಜನ ನಾವೆಲ್ಲ ಪೇಷನ್ಸ್ ಹಾಕಿದೀವಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬಟ್ ಅವರಂತೂ ಕೇಳೋದಿಲ್ಲ ಅವರಿಗೆ ಸ್ಕ್ರೀನಿಂಗ್ ಮಾಡೋದಿರುತ್ತೆ ಅವರು ಇದೇ ತರ ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾರೆ ಇದರಿಂದ ಏನಾಗ್ತಿದೆ ಗೊತ್ತಾ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಯಾರು ಬೇರೆ ಎಕ್ಸಾಮ್ ಯಾರು ಪ್ರಿಪೇರ್ ಆಗಿದ್ದಾರೆ ಅವರಷ್ಟೇ ಇದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಕ್ಸಾಮ್ ನೆಕ್ಸ್ಟ್ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಸಿಬಿಟಿ 2 ಏನಿರುತ್ತೆ ನೀವು ಸಿಬಿಟಿ 1 ಕ್ಲಿಯರ್ ಮಾಡಿದ್ಮೇಲೆ ಅಂದ್ರೆ टेक्निकल मत्ते नॉन टेक्निकल इरुत्ते ಅದರಲ್ಲಿ ಆಯ್ತಾ ಸೋ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಇದರದು ಸೆಪರೇಟ್ ವಿಡಿಯೋ ಮಾಡಬೇಕಾಗುತ್ತೆ ಒಂದರಲ್ಲಿ ನಿಮಗೆ ಅರ್ಥ ಆಗಲ್ಲ ಜಸ್ಟ್ ಸಮರಿ ತಿಳ್ಕೊಳ್ಳಿ ಇವತ್ತು ಸೋ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರುತ್ತೆ ನೀವು ಡಿಪ್ಲೋಮಾ ಅಥವಾ ಬಿಇ ಬಿಟೆಕ್ ಇದ್ರೆ ಎಸ್ಎಸ್ಸಿ ಜೆಇ ಗೆ ಅಪ್ಲೈ ಮಾಡಬಹುದು ಏಜ್ ಲಿಮಿಟ್ ನಾನು ಇಲ್ಲಿ ಹೇಳಿಕೊಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಆರ್ಆರ್ಬಿ ಜೆಇ ಇಸ್ ಡಿಪ್ಲೋಮಾ ಬಿಇ ಆರ್ ಬಿಟೆಕ್ ಗೊತ್ತಾಯ್ತಾ ಡಿಪ್ಲೋಮಾ ಬಿಇ ಆರ್ ಬಿಟೆಕ್ ಇದ್ರೂ ನೀವು ಆರ್ಆರ್ಬಿ ಜೆಇ ಗೆ ಅಪ್ಲೈ ಮಾಡಬಹುದು ಗೊತ್ತಾಯ್ತಾ ಸೋ ಇದಂತೂ ನಿಮಗೆ ಅರ್ಥ ಆಯ್ತು ಎಕ್ಸಾಮ್ ಎಸ್ಎಸ್ಸಿ ಅವರು ಮಾಡ್ತಾರೆ ಏಜ್ ಬಗ್ಗೆ ಗೊತ್ತಾಯ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಗೊತ್ತಾಯ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಏನಂತಂದ್ರೆ ಸ್ಯಾಲರಿ ಎಷ್ಟು ಬರುತ್ತೆ ಈಗ ಇಲ್ಲಿ ಬರ್ದಿರೋ ಸ್ಯಾಲರಿ ಏನು ಗೊತ್ತಾ ಇನ್ ಹ್ಯಾಂಡ್ ಸ್ಯಾಲರಿನೂ ಅನ್ಬಹುದು ಆಯ್ತಾ ಓವರ್ ಆಲ್ ಸ್ಯಾಲರಿನೂ ಅನ್ಬಹುದು 45,000 ಇಟ್ಕೊಂಡು 50,000 45,000 50,000 ವೇರಿ ಆಗುತ್ತೆ ಯಾವಾಗ ವೇರಿ ಆಗುತ್ತೆ ಇಲ್ಲಿ ನಿಮ್ಮದು ಅಲವೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಸಿಟಿಯಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸಿಟಿ ಅಂತಂದ್ರೆ ಎಕ್ಸ್ ವೈ ಝೆಡ್ ಅಂತ ಸಿಟೀಸ್ ಇರುತ್ತೆ ರೈಟ್ ಸೋ ಸ್ಯಾಲರಿ ಮೇಲೆ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಬೇಕಾದ್ರೆ ಎಸ್ಎಸ್ಸಿ ಜೆಇ ಇದು ಮತ್ತೆ ಆರ್ಆರ್ಬಿ ಜೆಇ ಇದು ಏನೇನು ಅಲವೆನ್ಸ್ ಕೊಡ್ತಾರೆ ಅದರದ್ದು ಸೆಪರೇಟ್ ವಿಡಿಯೋ ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಸೋ ಅದರ ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೊತ್ತಾಯ್ತಾ ಸೋ ಸ್ಯಾಲರಿ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಅದರದ್ದು ಒಂದು ಶಾರ್ಟ್ ವಿಡಿಯೋ ಅಲ್ಲಿ ಹೇಳ್ಬಿಡ್ತೀನಿ ರೈಟ್ सो सैलरी याद एसएससी जे 45 इंद 50 वे बरुत्ते निमगे राइट नीवु क्लियर माड तक्षण सैलरी इदरल्ली एनागुत्ते गोत्ता इदरल्ली आरआरबी जे यल्ली नीवु एनंतंद्रे ट्रेनिंग पीरियड अल्ली स्वल्प कम्मी बरुत्ते अदु आदमेले जास्ति निमगे ऐड आगुत्ते इदरल्ली राइट ट्रेनिंग पीरियड अल्ली निमगे स्वल्प कम्मी बरुत्ते अंद्रे स्वल्प अंद्रे 30 गिंत कम्मी बरोदिल्ल 40 45 ಒಳಗೆ ಬರುತ್ತೆ ಅದ ಆದಮೇಲೆ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಯ್ತಾ ಸೋ ಆಲ್ಮೋಸ್ಟ್ ತಿಳ್ಕೊಳ್ಳಿ 50,000 ಸ್ಯಾಲರಿ ವರೆಗೂ ಬರುತ್ತೆ ಅಂದ್ರೆ ಸೆಂಟ್ರಲ್ ಜೆಇ ಈಸ್ ಈಕ್ವಲ್ ಟು ನಮ್ಮ ಸ್ಟೇಟ್ ಎಇ ಗೊತ್ತಾ ನಾವು ಅಸಿಸ್ಟೆಂಟ್ ಇಂಜಿನಿಯರ್ ಮಾಡಿದ್ರು 45 ಇಂದ 50 ವರೆಗೂ ನಮಗೂ ಬರುತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ನೀವು ಮಾಡಿದ್ರೆ ಎಇ ಮಾಡಿದ್ರೆ ಸೊ ನಿಮಗೂ ನಮ್ಮ ಸ್ಟೇಟ್ ಅಲ್ಲಿ ಅಷ್ಟೇ ಬರುತ್ತೆ 45 ಇಂದ 50 ವರೆಗೂ ಬರಬಹುದು ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ ಬಟ್ ಸ್ಟೇಟ್ ನೀವು ಸೆಂಟ್ರಲ್ ಮಾಡಿದ್ರೆ ಏನಂತಂದ್ರೆ ನಿಮಗೆ ಅಲವೆನ್ಸಸ್ ಜಾಸ್ತಿ ಸಿಗುತ್ತೆ ನಿಮಗೆ ಏನಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಆಯ್ತಾ ಸೊ ಆಲ್ವೇಸ್ ಫೋಕಸ್ ಆನ್ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ ಇಟ್ಸ್ ಮೈ ರಿಕಮೆಂಡೇಶನ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನಂಬರ್ ಆಫ್ ವೇಕೆನ್ಸಿ ಎಷ್ಟು ಬರುತ್ತೆ ಯಾವಾಗ ಬರುತ್ತೆ ಅದನ್ನು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರ್ತಾರೆ ಸರ್ ನಾವು ಪ್ರಿಪರೇಷನ್ ಮಾಡ್ತೀವಿ ಏನ್ ಮಾಡೋದು ಅಂತ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ವಿಡಿಯೋ ಥ್ರೂ ಇವಾಗ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಕೈ ಜೋಡಿಸಿ ಹೇಳ್ತೀನಿ ಯಾರು ಜಾಬ್ ಬಿಟ್ಬಿಟ್ಟು ಪ್ರಿಪರೇಷನ್ ನ ಮಾಡಬೇಡಿ ತುಂಬಾ ಜನಕ್ಕೆ ನನಗೆ ಹೇಳ್ತಾ ಇದ್ರು ಜಾಬ್ ಬಿಟ್ಟು ಮಾಡಲ್ಲ ಅಂತ ಸೊ ನಾನು ನಿಮಗೆ ಕೈ ಜೋಡಿಸಿ ಹೇಳ್ತೀನಿ ಯಾರು ಜಾಬ್ ಬಿಟ್ಬಿಟ್ಟು ಪ್ರಿಪರೇಷನ್ ನ ಮಾಡಬೇಡಿ ನಿಮ್ ಜಾಬ್ ಟೈಮ್ ಅಲ್ಲಿ ಜಾಬ್ ಮುಗಿದ ಮೇಲೆ ಸಂಡೇ ಸ್ಯಾಟರ್ಡೆ ಏನ್ ಟೈಮ್ ಇರುತ್ತೆ ಫುಲ್ ಡೆಡಿಕೇಟೆಡ್ ಇದು ಎಕ್ಸಾಮ್ಸ್ ಗೆ ಕೊಡಿ ಪ್ರಿಪರೇಷನ್ ಮಾಡಿ ಆಯ್ತಾ ಜಾಬ್ ಮಾಡ್ಕೊಂಡೆ UPSC ಕ್ಲಿಯರ್ ಮಾಡಿರೋರ್ದು ಎಲ್ಲ ಎಕ್ಸಾಮ್ಸ್ ಇದೆ ನೀವು ನೋಡಿರ್ತೀರಾ ಬಟ್ ಯಾಕೆ ನೀವು ಆತರ ತಿಳ್ಕೊತೀರಾ ಜಾಬ್ ಬಿಟ್ರೆ ಅಷ್ಟೇ ಕಾನ್ಸಂಟ್ರೇಷನ್ ಆಗೋದಿಲ್ಲ ನನಗೂ ಗೊತ್ತಿದೆ ಬಟ್ ನೀವು ಲೈಫಲ್ಲಿ ಏನೋ ಮಾಡ್ಬೇಕಂತಂದ್ರೆ ನೀವು ಯೋಚನೆ ಮಾಡಿ ಯಾಕಂದ್ರೆ ನಿಮ್ ಲೈಫ್ ಇದೆ ಒಂದೇ ಚಾನ್ಸ್ ಇರುತ್ತೆ ನೀವೇ ಮಾಡ್ಬೇಕಾಗುತ್ತೆ ಬೇರೆ ಯಾರು ಬಂದು ಹೇಳ್ಕೊಡೋದಿಲ್ಲ ನಿಮ್ಗೆ ಗೊತ್ತಾಯ್ತಾ ಸೊ ನಾನ್ ನಿಮ್ಗೆ ಹೇಳ್ತಾ ಇರೋದು ಅದಕ್ಕೆ ಸೊ ಯಾರು ಜಾಬ್ ಬಿಡಬೇಡಿ ಅದನ್ನ ಮಾಡ್ಕೊಂಡೆ ಇದು ಮಾಡ್ಕೋಬಹುದು ಡೆಡಿಕೇಶನ್ ಹಾಕಿ ಆಗುತ್ತೆ ನಂಬರ್ ಆಫ್ ವೇಕೆನ್ಸಿ ಏನಿದೆ SSC JE ಅಂದ್ರೆ ಎವ್ರಿ ಇಯರ್ ಬರುತ್ತೆ ಇದು ಗೊತ್ತಾಯ್ತಾ SSC JE ನೋಟಿಫಿಕೇಶನ್ ಎವ್ರಿ ಇಯರ್ ಬರುತ್ತೆ ಇದೊಂದು ನೆನ್ಪಿಟ್ಕೊಳ್ಳಿ 1,200 ಆಯ್ತಾ 1,200 ಪೋಸ್ಟ್ ಬರ್ಬೋದು ಅಥವಾ ಜಾಸ್ತಿನೂ ಬರ್ಬೋದು ಕಮ್ಮಿನೇ ಆಗ್ಬೋದು ಮಿನಿಮಮ್ ಅಂತೂ ಇಷ್ಟಂತೂ ಬಂದೇ ಬರುತ್ತೆ ಅಂತ ನಾನು ನೋಡ್ತಾ ಇರೋ ಪ್ರಕಾರ ಇಷ್ಟು ಬಂದಿದೆ ಆಯ್ತಾ 1,200, 1,500, 300, 400, 800 ವರೆಗೂ ಹೋಗಿದೆ 2,000 ವರೆಗೂ ಹೋಗಿದೆ ಒಂದೊಂದ್ಸಲ 300, 400, 200 ಆಗಿದೆ ಸೊ ಇಟ್ಸ್ ಡಿಪೆಂಡ್ ಆನ್ ಟೋಟಲಿ ಎಸ್ಎಸ್ಸಿ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ಆರ್ಆರ್ಬಿ ಜೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನ್ ಗೊತ್ತಾ ಅವ್ರು ಒಂದ್ಸಲ ಮಾಡೋದಿಲ್ಲ ಅವರು ಒಂದೇ ಸಲ 4-5 ವರ್ಷ ಆಯ್ತಾ 5 ವರ್ಷಕ್ಕೊಮ್ಮೆ ಆಯ್ತಾ ಮಾಡ್ತಾರೆ. ಆ 5 ವರ್ಷಕ್ಕೊಮ್ಮೆ ಮಾಡಿದಾಗ ಒಂದೇ ಸಲ 10,000-15,000 ಪೋಸ್ಟ್ ತೆಗಿತಾರೆ. ಸೊ ಇದೇನಂದ್ರೆ ಒನ್ ಟೈಪ್ ಹ್ಯೂಜ್ ರಿಕ್ರೂಟ್ಮೆಂಟ್ ಇದೆ. ಒಂದೇ ಸಲ ಅವ್ರು ಏನಂತಂದ್ರೆ ರಿಕ್ರೂಟ್ಮೆಂಟ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ. ಸೊ ಇದು ಒಂದು ಒನ್ ಟೈಮ್ ಅಪಾರ್ಚುನಿಟಿ ಇದೆ, ಬಟ್ ಇದು ಎವ್ರಿ ಇಯರ್ ವಿಲ್ ಗೆಟ್ ದ ಅಪಾರ್ಚುನಿಟಿ ಫಾರ್ SSC JE. ಗೊತ್ತಾಯ್ತಾ? ಸೊ ಇದೆಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ. SSC JE ಅಂದ್ರೇನು, RRB JE ಅಂದ್ರೇನು, ಅದ್ರ ಸ್ಯಾಲರಿ ಸ್ಟ್ರಕ್ಚರ್, ಪ್ರಿಲಿಮ್ಸ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಯಾವ ತರ ಅಂದ್ರೆ ಬ್ರೀಫ್ ಆಗಿ ಗೊತ್ತಾಯ್ತಾ ತಾನೆ? ಎಷ್ಟು ನಿಮ್ಗೆ ಗೊತ್ತಾದ್ರೂ ಸಾಕು. ಈಗ ತುಂಬಾ ಜನಕ್ಕೆ ಏನಂತಂದ್ರೆ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದೆ SSC JE ಅಲ್ಲಿ ತುಂಬಾ ಜನ ಕೇಳ್ತಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಸೆಲೆಕ್ಷನ್ ಆಯ್ತು, ನೀವು ಕ್ಲಿಯರ್ ಮಾಡಿದಿರಾ ಪ್ರಿಲಿಮ್ಸ್ ಮೇನ್ಸು, ನಿಮ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಸರ್ ನಮಗ್ ಅದೇ ಗೊತ್ತಿಲ್ಲಲ್ಲ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ಜಾಬು ಆಲ್ ಓವರ್ ಇಂಡಿಯಾ ಇರುತ್ತೆ SSC JE ಇದು, ಗೊತ್ತಾಯ್ತಾ? ಸೆಂಟ್ರಲ್ ವಾಟರ್ ಕಮಿಷನ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಅಂತ ತಗೋತಾರೆ. ಸೆಂಟ್ರಲ್ ವಾಟರ್ ಕಮಿಷನ್ ಮೆಕ್ಯಾನಿಕಲ್ ಇದೆ, ನಮ್ಗೆ ಅದು ಬೇಡ. CPWD ಜೂನಿಯರ್ ಇಂಜಿನಿಯರ್ ಸಿವಿಲ್, ನೀವು ಇದೊಂದು ಮಾಡ್ಬೋದು. ಇಲ್ಲಿ ಬರೀತೀನಿ ನೋಡಿ, CWS, ಆಮೇಲೆ CPWD ಸಿವಿಲ್ ಅಲ್ಲಿ. ಅದಾದ್ಮೇಲೆ MES ಅಂತ ಅಂತೇವೆ, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್. MES ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಆಯ್ತಾ, ಅಲ್ಲಿ ನಿಮಗೆ ಲೊಕೇಟ್ ಮಾಡ್ತಾರೆ. ಇಲ್ಲ ಫರಾಕ ಬ್ಯಾರೇಜ್ ಪ್ರಾಜೆಕ್ಟ್ ಅದರಲ್ಲೂ ಇರುತ್ತೆ ಆಯ್ತಾ, ಫರಾಕ ಬ್ಯಾರೇಜ್ ಪ್ರಾಜೆಕ್ಟ್ FBP ಅಂತೀನಿ ಅದಕ್ಕೆ. ಅದಾದ್ಮೇಲೆ BRO ಆಯ್ತಾ, BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ರೆ ಎಲ್ಲಿ ನಮ್ದು ಬಾರ್ಡರ್ ಇರುತ್ತಲ್ಲ, ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಚೈನಾ, ಎಲ್ಲಿ ಬಾರ್ಡರ್ ಆರ್ಗನೈಸೇಷನ್ಸ್ ಎಲ್ಲೆಲ್ಲಿ ಇರುತ್ತೆ ನೀವು ಅಲ್ಲಿ ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ರೋಡ್ಸ್ ಮೇಲೆ ಫೋಕಸ್ ಮಾಡಕ್ಕೆ ನಿಮ್ ಕೆಲಸ ಅಲ್ಲಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಂಟ್ರಲ್ ವಾಟರ್ ಅಂಡ್ ಪವರ್ ರಿಸರ್ಚ್ ಸ್ಟೇಷನ್, ಅದು ಜೂನಿಯರ್ ಸಿವಿಲ್, ಅಲ್ಲೂ ಕೊಡ್ತಾರೆ. ಅದಾದ್ಮೇಲೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ NTRO, ಒಳ್ಳೆ ಪೋಸ್ಟ್ ಇದೆ ರೀ, ಒಳ್ಳೆ ಇಷ್ಟು ಚೆನ್ನಾಗಿ ಪೋಸ್ಟ್ ಇದೆ. NTRO ಅಂತಂತೂ ಸೂಪರ್ ಇದೆ, ಯಾಕಂದ್ರೆ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನೀವು ಸೆಂಟ್ರಲ್ ರಿಸರ್ಚ್ ಆರ್ಗನೈಸೇಷನ್ ಒಂದು JE ಪೋಸ್ಟ್ ಅಂದ್ರೂ ತುಂಬಾ ವ್ಯಾಲ್ಯೂ ಇರುತ್ತೆ, ಗೊತ್ತಾಯ್ತಾ? ಸೊ ಯಾರ್ಯಾರು ಮಾಡ್ಬೇಕಂತ ಕಮಿಟ್ ಮಾಡ್ತಾ ಇದ್ದೀರಾ ಮಾಡಿ, ನಾನಂತೂ 100% ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಗೊತ್ತಾಯ್ತಾ? ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ SSC JE ಅಲ್ಲಿ. ಇಷ್ಟು ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ತೋತೀರಾ ಅಂತ, ಅರ್ಥ ಆಯ್ತಲ್ಲ? ಸೊ ಇದು SSC JE ಇದು. ಈಗ RRB JE ಇದು ಯಾವ ತರ ಇರುತ್ತೆ ಸರ್ ನೋಡಿ, RRB ಅಂತೂ ನಿಮಗೆ ಗೊತ್ತೇ ಇದೆ. RRB ಅಂತಂದ್ರೆ ಏನು ಅಂತಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ನಮ್ಮ ರೈಲ್ವೆ ಲೈನ್ ಎಲ್ಲಾ ಕಡೆ ಇದೆ, ನಮ್ಮ ಇಂಡಿಯಾದಲ್ಲಿ ರೈಲ್ವೆ ಲೈನ್ ಎಲ್ಲಾ ಕಡೆ ಇದೆ. ಸೊ ಅವರು ಇನ್ಸ್ಟೆಡ್ ಆಫ್ ಡಿಪಾರ್ಟ್ಮೆಂಟ್ ಮಾಡೋದ್ ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಝೋನ್ಸ್ ನ ಮಾಡಿದ್ದಾರೆ. ಐ ಹೋಪ್ ಯು ಆಲ್ರೆಡಿ ನೋ, ನಿಮ್ಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಝೋನ್ಸ್ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಇಷ್ಟೊಂದು 21 ಝೋನ್ಸ್ ಇದೆ, ಅಹಮದಾಬಾದ್, ಅಜ್ಮೇರ್, ಅಲಹಾಬಾದ್, ಬೆಂಗಳೂರು ರೀಸನ್. ನೀವು ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ನೀವು ಏನಂತಂದ್ರೆ ಅಪ್ಲೈ ಮಾಡ್ಬೋದು, ಎಕ್ಸಾಮ್ ಅಲ್ಲೇ ಬರಿಬಹುದು, ಜಾಬ್ ಲೊಕೇಶನ್ ಅಲ್ಲೇ ತಗೋಬಹುದು, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಇದೆ RRB ಅಲ್ಲಿ. ಸೊ ನೀವು ಚೆನ್ನೈ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಚೆನ್ನೈಯಲ್ಲೇ ಎಕ್ಸಾಮ್ ಬರೀಬೇಕು, ಚೆನ್ನೈಯಲ್ಲೇ ನಿಮ್ ಸೆಲೆಕ್ಷನ್ ಆಗ್ಬೇಕು, ಆಮೇಲೆ ಚೆನ್ನೈಯಲ್ಲೇ ನೀವು ಏನಂದ್ರೆ ಜಾಬ್ ಲೊಕೇಶನ್ ಅಲ್ಲೇ ಇರುತ್ತೆ. ಸೊ ಇಷ್ಟೆಲ್ಲ ಏನಂತಂದ್ರೆ ಇವು ಇಷ್ಟು ಏನಿದೆ ಅಂತಂದ್ರೆ RRB ಝೋನ್ಸ್ ಇದೆ. ನೀವು ನೋಡ್ಕೋಬಹುದು ಯಾವ್ಯಾವ ಝೋನ್ಸ್ ಇದೆ, ಇಷ್ಟೊಂದು ಎಕ್ಸಾಮ್ಸ್ ಆಲ್ರೆಡಿ ಆಗಿದೆ, ಎಕ್ಸಾಮ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಗೊತ್ತಾಯ್ತಲ್ಲ? ಸೊ ಇದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು SSC ಅಲ್ಲಿ, ಇದು ಬಂದ್ಬಿಟ್ಟು RRB ಝೋನ್ಸ್ ಇದೆ, ರೈಟ್? ಸೊ ನೀವು ಫ್ಯೂಚರ್ ಅಲ್ಲಿ ಜಾಬ್ ಮಾಡ್ಬೇಕಂದ್ರು ಏನಂದ್ರೆ ಈ ಝೋನ್ ಒಳಗಡೆ ಸೆಲೆಕ್ಟ್ ಮಾಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ, ಸರ್ ವರ್ಕ್ ಲೊಕೇಶನ್ ಏನು? ಸರ್ ವರ್ಕ್ ಲೊಕೇಶನ್ ಏನಿದೆ, ವರ್ಕ್ ಲೊಕೇಶನ್ ಮೇಲೆ ಹೇಳ್ತೀನಿ ನೋಡಿ. SSC JE ನೀವು ಕ್ಲಿಯರ್ ಮಾಡಿದ್ರೆ ವರ್ಕ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಅಂದ್ರೆ ಇಲ್ಲಿ ನೋಡ್ಬೋದು. ಇವಾಗ ಸೆಂಟ್ರಲ್ ವಾಟರ್ ಕಮಿಷನ್ ಈಗ ಚೆನ್ನೈ ಅಂತ ಇರೋದಿಲ್ಲ, ಅದು ಜಮ್ಮು ಕಾಶ್ಮೀರಲ್ಲಿ ಇದ್ರೂ ಹೋಗ್ಬೇಕಾಗುತ್ತೆ ಆಯ್ತಾ, ಕನ್ಯಾಕುಮಾರಿ ಇದ್ರೂ ಹೋಗ್ಬೇಕಾಗುತ್ತೆ ಆಯ್ತಾ, ಈ ಕಡೆ ವೆಸ್ಟ್ ಬೆಂಗಾಲ್ ಇದ್ರೂ ಹೋಗ್ಬೇಕಾಗುತ್ತೆ, ಈ ತರ ಇರುತ್ತೆ. ಆಲ್ ಓವರ್ ಇಂಡಿಯಾ ನೀವು ಮಾಡೋಕ್ ರೆಡಿ ಇದ್ರೆ ವಿತ್ ಫ್ಯಾಮಿಲಿ ನೀವು ಅಂದ್ರೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ನಿಮ್ದು, ಗೊತ್ತಾಯ್ತಾ? 3 ವರ್ಷ ಇಲ್ಲಿ, ಆಮೇಲೆ 3 ವರ್ಷ ಬೇರೆ ಕಡೆ, ಆಮೇಲೆ ಇವತ್ತು ಕೇರಳ, ನಾಳೆ ಕರ್ನಾಟಕ, ನಾಳೆ ದಿಲ್ಲಿ, ನಾಳೆ ಮುಂಬೈ, ಈ ತರ ಇರುತ್ತೆ. ಆ ತರ ನೀವು ಮೈಂಡ್ ಸೆಟ್ಗೆ ರೆಡಿ ಇದ್ರಷ್ಟೇನೆ ಈ ಜಾಬ್ಗೆ ಬನ್ನಿ, ಇಲ್ಲ ಅಂತಂದ್ರೆ ಕಷ್ಟ ಆಗಿತ್ತೆ. ಆಮೇಲೆ ನಿಮಗೆ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಇದನ್ನೇ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಸೊ ಆಲ್ ಓವರ್ ದ ಇಂಡಿಯಾ ಇರುತ್ತೆ ವರ್ಕ್ ಲೊಕೇಶನ್, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಟ್ RRB ಏನಿರುತ್ತೆ ವರ್ಕ್ ಲೊಕೇಶನ್ ಇನ್ ರೆಸ್ಪೆಕ್ಟಿವ್ ಸೆಲೆಕ್ಟೆಡ್ ಝೋನ್. ಸೆಲೆಕ್ಟೆಡ್ ಝೋನ್ಸ್ ಅಂದ್ರೆ ಯಾವುದು? ಈಗ ಫಾರ್ ಎಕ್ಸಾಂಪಲ್ ನಾವಂತೂ ಕರ್ನಾಟಕದವ್ರು ಇದ್ದೀವಿ, ನಾವೇನಂದ್ರೆ ಬೆಂಗಳೂರು ರೀಸನ್ ಇಟ್ಕೋತೀವಿ. ಬೆಂಗಳೂರು ರೀಸನ್ ಅಂದ್ರೆ ನಾವು ಬೆಂಗಳೂರು ರೀಸನ್ ಅಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇರುತ್ತೆ. ಬೆಂಗಳೂರು ರೀಸನ್ ಅಲ್ಲಿ ಯಾವ್ಯಾವ ಬರುತ್ತೆ ಅದು ನೀವು ನೋಡ್ಬೋದು ನೆಟ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ಬಿಟ್ಟು. ಸೊ ಬೆಂಗಳೂರು ರೀಸನ್ ನೀವು ಸೆಲೆಕ್ಟ್ ಆದ್ರೆ ನೀವು ಅದರಲ್ಲಿ ಏನಂತಂದ್ರೆ ಅಲ್ಲೇ ಜಾಬ್ ಇರುತ್ತೆ ನಿಮಗೆ ಬೆಂಗಳೂರು ರಿಸರ್ವ್ ಫುಲ್ ಪರ್ಮನೆಂಟ್ ಆಗಿ ಅಲ್ಲೇ ಇರುತ್ತೆ ಯಾವುದೇ ತರ ಟ್ರಾನ್ಸ್ಫರ್ ಏನೋ ಆಗೋದಿಲ್ಲ ಆರ್ಆರ್ಬಿ ಅಲ್ಲಿ ಗೊತ್ತಾಯ್ತಾ ಒಂದ್ಸಲ ನೀವು ಹೋಗ್ಬಿಟ್ರೆ ಫಿಕ್ಸ್ ಆಗಿಬಿಡುತ್ತೆ ಅಲ್ಲಿ ರೈಟ್ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಎಸ್ಎಸ್ಸಿ ಜೆಇ ಅಲ್ಲಿ ಆ ತರ ಆಗೋದಿಲ್ಲ ಎಸ್ಎಸ್ಸಿ ಜೆಇ ಅಲ್ಲಿ ನಿಮಗೆ ಏನಂತಂದ್ರೆ ಪ್ರಮೋಷನ್ ಅಂತ ಅನ್ಬಹುದು ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಅಂತ ಅನ್ಬಹುದು ಸೋ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಇರುತ್ತೆ ಅಲ್ಲಿ ಸೋ ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಇರುತ್ತೆ ಅಲ್ಲಿ ಇಲ್ಲಿ ಯಾವುದೇ ತರ ಟ್ರಾನ್ಸ್ಫರ್ ಇರೋದಿಲ್ಲ ಇಲ್ಲಿ ಸೋ ಒಂದ್ಸಲ ನೀವು ಹೋಗಿ ಝೋನ್ ಸೆಲೆಕ್ಟ್ ಮಾಡಿಬಿಟ್ರೆ ಮುಗಿತು ಆ ಝೋನ್ ಅಲ್ಲಿ ನೀವು ಲಾಸ್ಟ್ ವರೆಗೂ ಇರ್ತೀರಾ ಸೋ ನಾನು ಹೇಳ್ತಾ ಇರೋದಂದ್ರೆ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಮತ್ತೆ ಒಂದು ಡೆಡಿಕೇಟೆಡ್ ವಿಡಿಯೋ ಆರ್ಆರ್ಬಿ ಜೆಇದು ಮತ್ತೆ ಎಸ್ಎಸ್ಸಿ ಜೆಇದು ಸಿಲೆಬಸ್ ಏನಿದೆ ಅದರದ್ದು ಒಂದು ವಿಡಿಯೋ ಮಾಡಬೇಕಾ ಅಂತ ನಾನು ಕೇಳ್ತಾ ಇರೋದು ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಇದು ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಆರ್ಆರ್ಬಿ ಜೆಇ ಮತ್ತೆ ಎಸ್ಎಸ್ಸಿ ಜೆಇದು ಸ್ಯಾಲರಿ ಮೇಲೆ ಒಂದು ವಿಡಿಯೋ ಮಾಡಲ್ಲ ನಿಮಗೆ ಯಾಕೆಂದ್ರೆ ಅಲವನ್ಸು ನಿಮಗೆ ಗೊತ್ತಿರ್ಬೇಕು ತಾನೆ ಸೊ ಅದ್ರದ್ದು ಒಂದು ಬೇಕಾದ್ರೆ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಇವೆರಡು ಕಮೆಂಟ್ ಮಾಡಬೇಕು ಗೊತ್ತಾಯ್ತಾ ಒಂದು ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಅದನ್ನು ಮಾಡ್ತೀನಿ ಮತ್ತೆ ಸ್ಯಾಲರಿ ಮೇಲೆ ರೈಟ್ ಸೊ ಈ ವಿಡಿಯೋ ಯಾವ ತರ ಅನಿಸ್ತು ಸೊ ಎಲ್ಲರೂ ಒಂದು ಕಮೆಂಟ್ ಮಾಡಿ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಹೆಸರು ಸುಧೀರ್ ಜಿರೋಬೆ ಇದೆ ನಿಮಗೆ ಗೊತ್ತೇ ಇದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೀವೆಲ್ಲರೂ ಜಾಯಿನ್ ಆಗ್ಬೋದು ನಮ್ಮ ಚಾನಲ್ ನ ಸರಿನಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು